ಇವತ್ತಿನಿಂದ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ರಾತ್ರಿ 10 ರ ಬಳಿಕ ಬೇಕಾಬಿಟ್ಟಿ ರಸ್ತೆಗಳಿದ್ರೆ ಕೇಸ್ ಹಾಕೋದು ಫಿಕ್ಸ್ ಅಂತ ಇದ್ದಾರೆ ನಗರದೆಲ್ಲೆಡೆ ಪೊಲೀಸ್ ದಾಖಾ ಬಂದಿ ಇರುತ್ತೆ ಬಿ ಕೇರ್ಫುಲ್ 10 ದಿನ ಕಣ್ಣಿಟ್ಟಿರ್ತಾರೆ ರಾತ್ರಿ ಬಂದ್ ನಿಯಮ ಪಾಲನೆ ನಿಗಾಕ್ಕೆ ಖಾಕಿ ಸನ್ನದ್ಧವಾಗಿದೆ ಹಾಗಾದ್ರೆ ರಾತ್ರಿ ಬಂದ್ ಬಂದೋಬಸ್ತ್ ಗೆ ಪೊಲೀಸರ ಪ್ಲಾನ್ ಏನು ಅಂತಕಂತದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ सो इवत्तिनिंद नाइट कर्फ्यू रात्रि 10 ರ ಬಳಿಕ ಎಲ್ಲಾ ಫ್ಲೈಓವರ್ ಗಳು ಬಂದ್ ಆಗುತ್ತೆ ನಗರದೆಲ್ಲೆಡೆ ಪೊಲೀಸರ ನಾಕಾಬಂದಿ ಇರುತ್ತೆ ಆಯಕಟ್ಟಿನ ಪ್ರದೇಶಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ನಾಕಾಬಂದಿಗಳಲ್ಲಿ ವಾಹನಗಳ ತಪಾಸಣೆ ಆಗುತ್ತೆ ಸೂಕ್ತ ದಾಖಲೆ ಇಲ್ಲದೆ ಇದ್ದರೆ ಕೇಸ್ ಹಾಕೋದು ಪಕ್ಕ ತುರ್ತು ಸೇವೆಗಳಿಗಷ್ಟೇ ಅವಕಾಶ ಸಿಗುತ್ತೆ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಡಿಸಿಪಿ ಗಳ ಸಭೆ ಕರೆದಿದ್ದಾರೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಹಜ ಅಲ್ವಾ यहाँ बंदोबस्त में प्लान सहजवा सभे करतर इवत्तु पोलिस आयुक्त कमल पंत डीसीपी सभे करेदिदारे नाइट कर्फ्यू बंदोबस्त बग्गे इवत्तु चर्चा नडेयुत्ते पब्बु बारु ರೆಸ್ಟೋರೆಂಟ್ ಮೇಲೆ ನಿಗಾ ಇರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಹಾಗೇನೇ ಯಾವ ಫ್ಲೈಓವರ್ ಅನ್ನು ಬಂದ್ ಮಾಡಬೇಕು ಎಲ್ಲೆಲ್ಲಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದಾರೆ ಈಗ ಆದೇಶವನ್ನು ಹೊರಡಿಸೋದು ಸರ್ಕಾರದ ಕರ್ತವ್ಯ ಆ ಆದೇಶವನ್ನು ಚಾಚು ತಪ್ಪದೆ ಪಾಲನೆ ಮಾಡತಕ್ಕಂತದ್ದು ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಸೂಕ್ತ ಬಂದೋಬಸ್ತ್ ಅನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಕೊಂಡೆ ಉಮೇಶ್ ಇವಾಗ ಪೊಲೀಸರ ಆಂಗಲ್ ನಲ್ಲಿ ಹೇಳೋದಾದ್ರೆ ಯಾವ ತರ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈ ನೈಟ್ ಕರ್ಫ್ಯೂ ಸಕ್ಸೆಸ್ ಆಗಬೇಕು ಅಂದ್ರೆ ಪೊಲೀಸರೇ ಮುಖ್ಯ ಕಾರಣ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅರವಿಂದ್ ನೈಟ್ ಕರ್ಫ್ಯೂನ ಪರ ವಿರೋಧಗಳ ನಡುವೆಯೂ ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆ ಸಂಬಂಧಪಟ್ಟ ಹಾಗೆ ಇವತ್ತು 10 ಗಂಟೆಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಈಗಾಗಲೇ ಕಮಿಷನರ್ ಕರೆದಿರುವಂತದ್ದು ಅಂದ್ರೆ ಇವತ್ತು 10 ಗಂಟೆ ನಂತರದಲ್ಲಿ ಏನು ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ ಅದನ್ನ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು 10 ಗಂಟೆ ನಂತರದಲ್ಲಿ ಯಾವುದೇ ರೀತಿಯ ವಾಹನಗಳಂದ್ರೆ ವಾಣಿಜ್ಯ ಚಟುವಟಿಕೆಗಳು ಬಹುತೇಕ ಎಲ್ಲವೂ ಕೂಡ ಕ್ಲೋಸ್ ಇರ್ತವೆ ಅಂದ್ರೆ ಆಸ್ಪತ್ರೆಗೆ ಹೋಗುವಂತವರು ರೈಲು ಪ್ರಯಾಣ ಮಾಡುವಂತವರು ಅಗತ್ಯವಾಗಿ ಓಡಾಡೋ ಅಗತ್ಯ ಸೇವೆಗಳಿಗೆ ಓಡಾಡುವಂತವರಿಗೆ ಮಾತ್ರ ಅವಕಾಶ ಉಳಿದಂತೆ ಬೇರೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ 10 ಗಂಟೆ ನಂತರದಲ್ಲಿ ಅವರು ಅನಾವಶ್ಯಕವಾಗಿ ಏನಾದರೂ ರೋಡಿಗೆ ಬಂದ್ರೆ ಅಂತವರನ್ನ ತಡೆದ ಅಂತವರ ವಿರುದ್ಧ ಕೇಸ್ ದಾಖಲು ಮಾಡ್ತೀವಿ ಒಂದು ವೇಳೆಯಲ್ಲಿ ಅನಾವಶ್ಯಕವಾಗಿ ಬಂದಿದ್ದವರು ಅವರ ಮೇಲೆ ಗಲಾಟೆ ಮಾಡಿದ್ರೆ ಅಂತವರನ್ನ ವಶಕ್ಕೆ ಕೂಡ ಪಡೆಯಲಾಗುವುದು ಅಂತ ಈಗಾಗಲೇ ಕಮಿಷನರ್ ಹೇಳಿರುವಂತದ್ದು ಹಾಗಾಗಿ ಯಾವುದೋ ಒಂದು ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದು ಪರಿಶೀಲನೆ ಮಾಡೋದು ಬೇರೆ ರಸ್ತೆಗಳಲ್ಲಿ ಮುಖಾಂತರ ಹೋಗಬಹುದು ಅಂತ ಭಾವಿಸಿದ್ರೆ ಅದು ಕೂಡ ತಪ್ಪು ಎಲ್ಲಾ ರಸ್ತೆಗಳು ಅಂದ್ರೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಕನೆಕ್ಟ್ ಆಗುವಂತ ಎಲ್ಲಾ ರಸ್ತೆಗಳಲ್ಲೂ ಕೂಡ ನಾವು ಬ್ಯಾರಿಕೇಡ್ ಹಾಕಿ ಪರಿಶೀಲನೆ ಮಾಡ್ತೀವಿ ಯಾರಿಗೂ ಕೂಡ ಅನಾವಶ್ಯಕವಾಗಿ ಓಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಈಗಾಗಲೇ ಕಮಿಷನರ್ ಸೂಚನೆ ನೀಡಿರುವಂತದ್ದು ಹಾಗಾಗಿ 10 ಗಂಟೆ ಒಳಗಡೆಗೆ ಎಲ್ಲಾ ಚಟುವಟಿಕೆಗಳು ಬಂದ್ ಆಗಬೇಕು ಹಾಗಾಗಿ 9 ಗಂಟೆಯಿಂದಲೇ ಪೊಲೀಸ್ ವಾಹನಗಳಲ್ಲಿ ಅನೌನ್ಸ್ ಮಾಡುವಂತದ್ದು ಅಂದ್ರೆ ಇವತ್ತಿಂದ ನೈಟ್ ಕರ್ಫ್ಯೂ ಇದೆ ಯಾರು ಕೂಡ ಅನಾವಶ್ಯಕವಾಗಿ ಓಡಾಡಬಾರದು 10 ಗಂಟೆ ಒಳಗಡೆ ಎಲ್ಲರೂ ಕೂಡ ಮನೆ ಸೇರ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅನೌನ್ಸ್ ಮಾಡಲಿದ್ದಾರೆ ಹಾಗಾಗಿ ಆ ಸಂಬಂಧಪಟ್ಟಾಗೂ ಕೂಡ ಒಂದು ಫ್ಲೈಓವರ್ಗಳು ಬಂದ ಬಗ್ಗೆ ಕೂಡ ಇನ್ನು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂದ್ರೆ 30ನೇ ತಾರೀಕ್ ನಂತರದಲ್ಲಿ 4 ದಿನಗಳ ಕಾಲ ಮಾತ್ರ ಫ್ಲೈಓವರ್ ಬಂದ್ ಮಾಡಬೇಕು ಅಂತ ಸೂಚನೆ ಇತ್ತು ಇವತ್ತು 28ನೇ ತಾರೀಕ್ ಆಗಿರೋ ಕಾರಣಕ್ಕಾಗಿ ಇವತ್ತು ಫ್ಲೈಓವರ್ ಬಂದ್ ಮಾಡಬೇಕಾ ಒಂದು ವೇಳೆಯಲ್ಲಿ ಬಂದ್ ಮಾಡಿದ್ರೆ ಯಾವ ಫ್ಲೈಓವರ್ ಬಂದ್ ಮಾಡಬೇಕು ಅದರಿಂದ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳಿದ್ದಾರೆ ಹಾಗಾಗಿ ಇವತ್ತು ನೈಟ್ ಕರ್ಫ್ಯೂ ಜಾರಿಗೆ ಈಗ ಬಹುತೇಕ ಎಲ್ಲ ಚಟುವಟಿಕೆಗಳು ಕೂಡ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತ ಅದರಲ್ಲೂ ಪ್ರಮುಖವಾಗಿ ಪಬ್ಬು ರೆಸ್ಟೋರೆಂಟ್ ಈ ಬಾರ್ ಮಾಲೀಕರು ಏನಿದ್ದಾರೆ ಅವರಿಗೆ 9:30ಗೆಲ್ಲನೂ ಆಲ್ಮೋಸ್ಟ್ ಎಲ್ಲ ಚಟುವಟಿಕೆ ಕ್ಲೋಸ್ ಮಾಡಿ 10 ಗಂಟೆಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರಬೇಕು ಯಾವುದೇ ವ್ಯಕ್ತಿ ಕೂಡ ಇಲ್ಲಿ ಹೋಟೆಲ್ ಅಲ್ಲಿ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಈಗಾಗಲೇ ಒಂದು 2-3 ಸಭೆಗಳನ್ನು ಮಾಡಿ ಈಗಾಗಲೇ ಮಾಹಿತಿಗಳನ್ನು ನೀಡಿರುವಂತದ್ದು ಹಾಗಾಗಿ ಇವತ್ತು ಈ ನೈಟ್ ಕರ್ಫ್ಯೂನ ಎಷ್ಟು ಮಟ್ಟಿಗೆ ಜಾರಿ ಮಾಡ್ತಾರೆ ಸರ್ಕಾರದ ಗೈಡ್ಲೈನ್ಸ್ ಗಳನ್ನು ಯಾವ ರೀತಿ ಜಾರಿಗೆ ತರ್ತಾರೆ ಅನ್ನೋದನ್ನಷ್ಟೇ ನೋಡಬೇಕಿದೆ ಅರವಿಂದ್ ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ